ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ಜೆಡಿಎಸ್ನ ಸಹಕಾರ ಹಾಗೂ ಬಿಜೆಪಿ ತಂತ್ರಗಾರಿಕೆಯಿಂದಾಗಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಆಡಳಿತ ಗದ್ದುಗೆ ಕಾಂಗ್ರೆಸ್ನ ಕೈತಪ್ಪಿ ಹೋಗಿದೆ. ಇಂದು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ಇಡೀ ದಿನ ಹೈಡ್ರಾಮಾ ನಡೆದು ಹೋಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯು ಒಟ್ಟು 11 ಸದಸ್ಯ ಬಲ ಹೊಂದಿದ್ದು, ಈ ಪೈಕಿ ಕಾಂಗ್ರೆಸ್ 6, ಜೆಡಿಎಸ್ 2, ಪಕ್ಷೇತರರು 3 ಸ್ಥಾನಗಳಲ್ಲಿ ಜಯ ಗಳಿಸಿದರು. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಎ ಮಹಿಳೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಬಿ ಸಾಮಾನ್ಯ ವರ್ಗಕ್ಕೆ ಮೀಸಲು ಪ್ರಕಟವಾಗಿತ್ತು. ನಿಚ್ಚಳ ಬಹುಮತವಿರುವ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ನಮ್ಮದೇ ಎಂದು ನಿಶ್ಚಿಂತೆ ಎಂದಿದ್ದರು. ಕಾಂಗ್ರೆಸ್ ಸದಸ್ಯರೊಬ್ಬರು ಊರು ಬಿಟ್ಟಿದ್ದಾರೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ರಿಪೇರಿ ಮಾಡಲು ಹೋದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಕಾಂಗ್ರೆಸ್ನ ಶ್ರಮ ಕೈಗೂಡಲಿಲ್ಲ. ಜೆಡಿಎಸ್ನ 2-3 ಪಕ್ಷೇತರರು ಹಾಗೂ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಮಿತ್ರಕೂಟ ರಚಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಜೊತೆಗೂಡಿ ವ್ಯೂಹ ರಚಿಸಿಬಿಟ್ಟಿದ್ರು. ಸದಸ್ಯರಿಂದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಜೆಸಿಎಲ್ ಆಗಿರ್ತಕ್ಕಂತ 6 ಜನ ಜೊತೆಗೆ ಮತ್ತೆ 2 ಕಾಂಗ್ರೆಸ್ ಸದಸ್ಯರು ನಾಪತ್ತೆಯಾದ ಕಾರಣ ಕಾಂಗ್ರೆಸ್ನ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು. ಇದರಿಂದ ಕ್ರೋಧಗೊಂಡ ಶಾಸಕರು ನಮ್ಮ ಕಾಂಗ್ರೆಸ್ ಸದಸ್ಯರನ್ನ ಆರೋಗ್ಯ ಸಚಿವರು ಕಡೆಯವರು ಅಪಹರಿಸಿದ್ದಾರೆ ಎಂದು ಆರೋಪಿಸಿ ಪೊಲೀಸ್ ಠಾಣೆಯ ಮುಂದೆ ಧರಣಿ ನಡೆಸಿದರು. ನಾಪತ್ತೆಯಾದ ಸದಸ್ಯರನ್ನು ಹುಡುಕಿಕೊಡಿ ಎಂದು ದೂರು ನೀಡಿದರು. ಒಂದು ಜಿಲ್ಲಾಡಳಿತ ಜಿಲ್ಲಾ ಎಲ್ಲ ಅಧಿಕಾರಿ ಯಂತ್ರಾಂಗ ಎಲ್ಲ ಅವ್ರು ಸಪೋರ್ಟ್ ಮಾಡುವಾಗ ದುಬ್ಬಚ್ಚಿ ತರ ಐತೆ. ಎಮ್ ಎಲ್ ಎ ಏನ್ ಮಾಡ್ತಾರೆ? ಒಂದ್ ದಿವಸ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್, 365 ಅವರು ಅವ್ರು ಮಾಡ್ಲಿ, ಅವ್ರ ಅಧಿಕಾರ ಇದೆ. ಅವ್ರನ್ನೂ ನಾನು ಏನೇನಿಲ್ಲ, ಅವ್ರ ರಿಮೋಟ್ ಕಂಟ್ರೋಲ್ ಇದ್ದಂಗೆ, ರಿಮೋಟ್ ಎಲ್ಲ ಇದೆ. ಅಲ್ಲ ಸರ್, ಇಲ್ಲಿ ಒಂದ್ ರಿಮೋಟ್ ಕೆಲಸ ಆಗುತ್ತೆ, ನೀವು ಒಳಗಡೆ ನಿಂತ್ಕೊಂಡ್ರೆ ಕೆಲಸ ಆಗುತ್ತೆ. ನೀವು ದಯವಿಟ್ಟು ನಮಗೆ ವೆಂಕಟಪ್ಪ ಬೇಸರ ಆಗಿದೆ ವ್ಯವಸ್ಥೆ ಮೇಲೆ. ನೀವು ಹಾಡಾಗಲೇ ನೀವು ಹೈವೇದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದು ನೀವು ಮಾಡ್ತೀರಂದ್ರೆ ಇಂಥ ಚುನಾವಣಾ ತಂತ್ರದಲ್ಲಿ ನಾನು ಭಾಗವಹಿಸಿದೆ, ನನಗೆ ಅವಮಾನ. ನಂತರ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬೆಂಬಲಿಗರೊಂದಿಗೆ ಹೊರಟಾಗ ಮಧ್ಯದಲ್ಲಿ ಪೊಲೀಸರು ತಡೆದರು. ಆಗ ನೂಕಾಟ ತಳ್ಳಾಟ ನಡೆದು ಉದ್ರಿಕ್ತ ಸ್ಥಿತಿ ಉಂಟಾಯಿತು. ನಂತರ ಕೆಲವೇ ಬೆಂಬಲಿಗರೊಂದಿಗೆ ಕಚೇರಿಗೆ ಭೇಟಿ ನೀಡಿ ವಾಪಸ್ಸಾದರು. ತಮ್ಮ ಬೆಂಬಲಿಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಡುರಸ್ತೆಯಲ್ಲಿ ಕುಳಿತರು. ಇತ್ತ ಶಾಸಕರ ಪ್ರತಿಭಟನೆ ನಡೆಯುತ್ತಲೇ ಇತ್ತು. ಆ ಕಡೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಆಗಮಿಸಿದ ಮಿತ್ರಕೂಟದ ಸದಸ್ಯರಾದ ಬಶೀರ ರಿಜ್ವಾನ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಅನಿಲ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಗೊತ್ತಿರುವಂಥ ವಿಚಾರನೆ, ನಮ್ಮ JDS ಪಕ್ಷದಿಂದ 2 ಅಧಿಕೃತವಾಗಿ ಗೆದ್ದಿದ್ದರು, ಅದೇ ರೀತಿ ಇಂಡಿಪೆಂಡೆಂಟ್ ಆಗಿ 3 ಗೆದ್ದಿದ್ದರು. ನಾವೆಲ್ಲ ಒಂದು ವಿಂಗ್ ಆಗಿಬಿಟ್ಟು ಒಂದು ವಿಂಗ್ ಮಾಡಿಕೊಂಡು ನಾವು ಇವತ್ತು ಪಟ್ಟಣ ಪಂಚಾಯತಿನ ಏನಾದರೂ ಮಾಡಿ ನಮ್ಮ ಕೈವಶ ಮಾಡ್ಕೋಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಅವನ ಪ್ರಕಾರ ಇವತ್ತು ನಮ್ಮ ಪಕ್ಷದ ಸಹಕಾರದಿಂದ ಯಾರು ಗೆದ್ದಿರುವಂಥ ನಮ್ಮ ರಿಜ್ವಾನ್ ಬಶೀರ ರಿಜ್ವಾನ್ ಅವರಿಗೆ ನಮ್ಮ JDS ಕಡೆಯಿಂದ ತುಂಬ ಹೃದಯ ಒಂದು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ 2 JDS ಕ್ಯಾಂಡಿಡೇಟ್ಗಳು ಸೇರಿ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿ ಆಗಿರುವಂಥ ರಿಜ್ವಾನ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಮ್ಮ ಹೈಕಮಾಂಡ್ ಆದಂಥ DJ ನಾಗರಾಜ್ ರೆಡ್ಡಿ ಅವರು ಸಹ ನಮಗೆ ಸಹಮತ ವ್ಯಕ್ತಪಡಿಸ್ತಾರೆ. ಅವರು ಒಂದು ಒಪ್ಪಣೆ ಮೇರೆಗೆ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಒಂದು ಒಪ್ಪಿಗೆ ತದ ನಂತರನೇ ನಾವು ನಿಮಗೆಲ್ಲರೂ ಬೆಂಬಲ ಸೂಚಿಸಿದ್ದೀವಿ. ಮುಂದೆ ಇದೇ ರೀತಿ ಬೆಂಬಲನ ಮುಂದುವರಿಸಿಕೊಂಡು ಹೋಗ್ಬಿಟ್ಟು ಗುಡಿಬಂಡೆ ಪಟ್ಟಣ ಪಂಚಾಯತಿಗೆ ಯಾರೂ ಮಾಡದಿರೋ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿಬಿಟ್ಟು ಪ್ರಗತಿಪರ ಚಿಂತನೆಯಲ್ಲಿ ಎಲ್ಲರೂ ತೊಡ್ಕೋಬೇಕು. ನಮ್ಮ ಪಕ್ಷ ನಾವೆಲ್ಲ ಸೇರಿಬಿಟ್ಟು ಒಟ್ಟಾಗಿ ದುಡಿದುಬಿಟ್ಟು ನಮ್ಮ ಪಟ್ಟಣ ಪಂಚಾಯತಿನ ಉನ್ನತ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ಇವರೆಲ್ಲರಿಗೂ ನನ್ನ ಕಳಕಳಿಯ ಪ್ರಾರ್ಥನೆ.
ಅಷ್ಟರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಚ್ಚೇಗೌಡರು ಆಗಮಿಸಿ ಬೆಂಬಲ ನೀಡಿದ ನಂತರ ನೂತನವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದ ಬಶೀರಾ ರಿಜ್ವಾನ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಅನಿಲ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಲಾಯಿತು. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿತ ಮೂವರು ಸದಸ್ಯರು ನಿರಾಸೆಯಿಂದ ಹೊರಟು ಹೋದರು. ಚುನಾವಣಾಧಿಕಾರಿಗಳು ಮತ್ತು ಚೀಫ್ ಆಫೀಸರು ಅಧಿಕಾರಿಗಳು ಎಲ್ಲ ನಿಯಮಾನುಸಾರವಾಗಿ ಸಮಯದಿಂದ ಸಮಯಕ್ಕೆ ಸರಿಯಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಿದ್ದಾರೆ. ಅಧ್ಯಕ್ಷರಾಗಿ ಬಶೀರ್ ರಿಜ್ವಾನ್ ಶ್ರೀಮತಿ ಬಶೀರ್ ರಿಜ್ವಾನ್ ಬರ್ಕೊಳ್ಳಿ ಅವರು ಆಯ್ಕೆಯಾಗಿರ್ತಕ್ಕಂಥ ಮಹಿಳೆ ಈ ಮುಂದಿನ ಅವಧಿಯಲ್ಲಿ. ಅದೇ ರೀತಿ ಉಪಾಧ್ಯಕ್ಷರ ಚುನಾವಣೆಯೂ ಆಯಿತು. ಆ ಉಪಾಧ್ಯಕ್ಷರ ಚುನಾವಣೆಗೆ ಅನಿಲ್ ಕುಮಾರ್ ಇಲ್ಲಿ ಆಯ್ಕೆ ಆದರು. ನಮಗೆ ಚುನಾವಣೆಯಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಬಚ್ಚೇಗೌಡ ನಾನು ಮತದಾನ ಮಾಡುವಂಥದ್ದು ಎಲ್ಲ ಕಡೆ 9 ತಾಲೂಕುಗಳಲ್ಲಿ ಮತದಾನ ಮಾಡುವ ಅವಕಾಶ ನನಗಿದೆ. ಆ ರೀತಿ ಕೋರಿಬಿದ್ದೂರಲ್ಲೂ ಮಾಡಿದೆ, ದೊಡ್ಡಬಳ್ಳಾಪುರದಲ್ಲಾಯಿತು, ಇಲ್ಲಾಯಿತು, ಹೀಗೆ ಎಲ್ಲ ಕಡೆ. ನಂತರ ಜಾತ್ಯತೀತ ಜನತಾದಳ ಬಿಜೆಪಿ ಹಾಗೂ ಪಕ್ಷೇತರ ಸದಸ್ಯರ ಬೆಂಬಲಿಗರು ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದರು ಹಾಗೂ ಶಾಸಕ ಸುಬ್ಬಾರೆಡ್ಡಿ ತಮ್ಮ ಬೆಂಬಲಿಗರೊಂದಿಗೆ ನಿರ್ಗಮಿಸಿದರು. ಪಟ್ಟಣ ಪಂಚಾಯತಿಯ ಚುನಾವಣೆಯಲ್ಲಿ ಬಿಜೆಪಿ ಒಂದು ಸ್ಥಾನವನ್ನು ಗೆದ್ದಿಲ್ಲ. ಆದರೆ ಉಸ್ತುವಾರಿ ಸಚಿವರ ತಂತ್ರಗಾರಿಕೆಯಿಂದ ಜೆಡಿಎಸ್ನ ಸಹಕಾರದೊಂದಿಗೆ ಇಡೀ ಪಟ್ಟಣ ಪಂಚಾಯತಿಯನ್ನು ಕೈವಶ ಮಾಡಿಕೊಂಡಿದೆ. ವಿ ರಾಜಶೇಖರ್, ಅಮುಗು ಟಿವಿ, ಗುಡಿಬಂಡೆ. ಪಾವಗಡದ ಇನ್ನು ಮುಂದೆ ಹಳದಿ ಬೋರ್ಡ್ ವಾಹನಗಳಿಗೆ ಆಂಧ್ರದ ಗಡಿ ನೆರೆ ರಾಜ್ಯದಲ್ಲಿ 16 ಕಿಲೋಮೀಟರ್ಗಳ ಸಂಚಾರಕ್ಕೆ ಅವಕಾಶ ಇದೆ, ಯಾವುದೇ ದಂಡ ಹಾಕುವಂತಿಲ್ಲ ಅಂತ ಮಧುಗಿರಿ ಎಆರ್ಟಿಒ ಸುಧಾಮಣಿ ಆದೇಶ ಹೊರಡಿಸಿರುವುದು ಸಂತೋಷದ ವಿಷಯ ಎಂದು ಪಾವಗಡ ಕರ್ನಾಟಕ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹರ್ಷ ವ್ಯಕ್ತಪಡಿಸಿದರು. ಪಾವಗಡದ ಹಲವು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಪಾವಗಡ ತಾಲೂಕಿನ ಸುತ್ತಲೂ ಆಂಧ್ರ ಆವರಿಸಿದ ಕಾರಣ ಹಳದಿ ಬೋರ್ಡ್ಗಳ ವಾಹನಗಳು ಓಡಾಡಲು ಬಹಳಷ್ಟು ತೊಂದರೆ ಈಡಾಗಿತ್ತು. ಪ್ರತಿ ಬಾರಿಯೂ ಆಂಧ್ರದ ಗಡಿಯಲ್ಲಿ ದಂಡ ಕಟ್ಟಿಕಟ್ಟಿ ಸಮಸ್ಯೆಗಳಿಗೆ ಈಡಾಗಿದ್ದೇವೆ. ದಂಡ ಕಟ್ಟಲು ಸಾಧ್ಯವಾಗದ ಬಹಳಷ್ಟು ಹಳದಿ ಬೋರ್ಡ್ಗಳ ವಾಹನಗಳ ಮಾಲೀಕರು ವಾಹನಗಳನ್ನು ಮಾರಿರುವ ನಿದರ್ಶನಗಳು ಕೂಡ ಇವೆ. ಆದರೆ ನಮ್ಮ ಸಮಸ್ಯೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳು ಹಾಗೂ ಮಧುಗಿರಿ ಆರ್ಟಿಒ ನಮ್ಮ ಹಲವು ದಿನಗಳ ಸಮಸ್ಯೆ ಬಗೆಹರಿಸಿಕೊಟ್ಟಿದ್ದಾರೆ. ನಮಸ್ಕಾರ, ಪಾವಡ ಕ್ರೆಡಿಟ್ ಸಂಸ್ಥೆಯಿಂದ ಮಾಡ್ತಿದ್ದೀವಿ. ನಮ್ಮ ಪಾವಡ ಮತ್ತು ಮಧುಗಿರಿ ಮಧ್ಯೆ ಒಂದು ಗಡಿ ಭಾಗ ಬರುತ್ತೆ ಮಡಸೀರ ಅಂತ, ಅದು ಅದರ ವಿಚಾರ ಬಗ್ಗೆ ನಾವು ಕ್ರೆಡಿಟ್ ರಾಜ್ಯ ಕಮಿಟಿಗೆ ಒಂದು ಮನವಿ ಕೊಡ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಮೊಹಮ್ಮದ್ ಹುಸೇನ್ ಗುಂಡಣ್ಣನವರು ಇದ್ರ ಬಗ್ಗೆ ಸ್ವಲ್ಪ ಸ್ಪಂದಿಸಿ ಒಂದು ಚಿಕ್ಕನಾಯಕನಹಳ್ಳಿ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ನಡೀತಿದೆ. ಆ ಫಂಕ್ಷನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಡಿ ಸಿ ಸಾಹೇಬರು, ಎಸ್ ಪಿ ಸಾಹೇಬರು ಹಾಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಎಲ್ಲರೂ ಬಂದಾಗ ಒಂದು ಮನವಿ ಕೊಡ್ತಾರೆ, 4 ಜನಕ್ಕೊಂದು ಮನವಿ ಕೊಡ್ತಾರೆ. ಆ ಮನವಿ ಕಂಡಂತ ನಂತರ ಅವರು ಅಲ್ಲಿದ್ದ ಒಂದು ಆರ್ ಟಿ ಓ ಆಫೀಸ್ಗೆ ಒಂದು ಲೆಟರ್ ಕಳಿಸ್ತಾರೆ, ಬೆಂಗಳೂರು ಆರ್ ಟಿ ಆಫೀಸ್ಗೆ. ಯಾವ ಉದ್ದೇಶಕ್ಕೆ ಮನವಿ ಕೊಟ್ಟರಿ? ಸರ್, ನಾವು ಇಲ್ಲಿ ಮಡಸೀರ ಮತ್ತು ಪಾವಡ ದಾಟೋಬೇಕಂದ್ರೆ, ಪಾವಡದಿಂದ ಮಡಸೀರ ದಾಟೋಬೇಕಂದ್ರೆ ಒಂದು ಗಡಿ ಬರುತ್ತೆ. ನಮ್ಮ ಮಾತಿಗೆ ಸ್ಪಂದಿಸುವ ಮೂಲಕ ಹಳದಿ ಬೋರ್ಡ್ಗಳ ವಾಹನಗಳಿಗೆ 16 ಕಿಲೋಮೀಟರ್ ಒಳಗೆ ಯಾವುದೇ ದಂಡ ಹಾಕಬಾರದು ಅಂತ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ನಮ್ಮ ಟ್ಯಾಕ್ಸಿ ಡ್ರೈವರ್ ರಾಜ್ಯ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಹುಸೇನ್ ರವರ ಹೋರಾಟದ ಫಲವಾಗಿ ಇಂದು ಸಮಸ್ಯೆ ಬಗೆಹರಿಸಿ ಆದೇಶ ಹೊರಡಿಸಲು ಸ್ಪಂದಿಸಿದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ ಎಂದರು. ಆ ಗಡಿ ಭಾಗದಲ್ಲಿ ಸುಮಾರು ಸಲ ತೆರಿಗೆ ಕಟ್ಟಿದ್ವಿ, ಸುಮ್ಮನೆ ಸುಮ್ಮನೆ ನಿಮಗೆ ಇಲ್ಲಿ ಪಾಸಿಂಗ್ ಇಲ್ಲ, ಈ ರೋಡಲ್ಲಿ ಅಡ್ಡಾಡಬಾರ್ದು, ನೀವು ಕರ್ನಾಟಕದಲ್ಲೇ ಹೋಗಬೇಕು, ಈ ರೂಟಲ್ಲಿ ಅಡ್ಡಾಡಿದ್ರೆ ಅಡ್ಡಾಡೋಂಗಿಲ್ಲ, ನೀವು ಟ್ಯಾಕ್ಸ್ ಕಟ್ಕೊಂಡು ಈ ರೂಟಲ್ಲಿ ಅಡ್ಡಾಡಬೇಕು. ಇದ್ರ ಕಾರಣದಿಂದ ಒಂದು ಮನವಿ ಕೊಟ್ವಿ. ಸುಮಾರು ಸಲ ನಮ್ಮ ಟ್ಯಾಕ್ಸಿ ಡ್ರೈವರ್ ಬಡವರೆಲ್ಲ ಅವರು ಇದ್ದ ಎಲ್ಲ ಹಳದಿ ವಾಹನ ಚಾಲಕರು ಇರೋದಿರೋದೆಲ್ಲ, ಹಾಗಾಗಿ ಸುಮಾರು ಸಲ ನಾವು ಟ್ಯಾಕ್ಸ್ ಕಟ್ಟಿ ಹೋಗಿದ್ದೀವಿ. ಸುಮಾರು ಸಲ ದಂಡ ಬೀಳ್ತಿದ್ದಾರೆ, ಒಂದೊಂದು ಗಾಡಿಗೆ 17,000, 16,000, 17,000, ಸುಮಾರು ಚಿಕ್ಕ ಗಾಡಿಗೂ ಒಂದು ಗಾಡಿಗೂ ತಾವು 16,000, 17,000 ದಂಡ ಬೀಳ್ತಿದ್ದಾರೆ. ಸುಮಾರು ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಆದರೂ ನಮಗೆ ಯಾವತ್ತೂ ಏನೂ ಸ್ಪಂದಿಸಿಲ್ಲ, ಯಾವುದೇ ವಿಚಾರ ಇದಾಗಿಲ್ಲ. ಸುಮಾರು ಸಲ ಕಷ್ಟ ಬಿದ್ದಿದ್ವಿ, ಆದರೂ ಈ ವೇಳೆ ಪಾವಗಡದ ಹಳದಿ ಬೋರ್ಡ್ಗಳ ವಾಹನಗಳ ಸಂಘದ ಸದಸ್ಯರಾದ ರಘು, ಮಹೇಶ್, ನಾಯ್ಕ, ಪ್ರವೀಣ್, ಮಣಿ, ಅನಿಲ್, ಗುರು, ಶೇಖರ್, ಮಹೇಶ್, ಮಣಿ ಇತರರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮುಕ್ ಟಿವಿ, ಪಾವಗಡ. ಇತ್ತೀಚೆಗೆ ಗುಬ್ಬಿಪಟ್ಟಣದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ ಪಕ್ಷದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತುಗಳನ್ನು ಆಡಿರುವುದು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರಲ್ಲಿ ಬೇಸರ ಮೂಡಿಸಿದೆ ಅಂತ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ವಿಷಾದ ವ್ಯಕ್ತಪಡಿಸಿದರು.
ಪಟ್ಟಣದ ಸುಭಾಷ್ ನಗರದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇವೇಗೌಡರ ಸೋಲಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರೇ ಕಾರಣ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾದ ವಿಚಾರವಾಗಿದೆ. ಈ ವಿಚಾರವನ್ನು ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾದವ್ ಮುಖಂಡ ಎ ಕೃಷ್ಣಪ್ಪ ಅವರ ಸೋಲಿಗೆ ಕಾರಣ ಯಾರೆಂದು ಮಾಧ್ಯಮದಲ್ಲಿ ಬಿತ್ತರವಾಗಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ, ತುಂಬಾ ಹಗುರವಾಗಿ ಮಾತಾಡಿದ್ದಾರೆ. ಏನು ಈ ಥರ ಹಗುರವಾಗಿ ಮಾತಾಡೋದು ಶಾಸಕರಿಗೆ ಶೋಭೆ ತರದಲ್ಲ. ಏನೇ ಇದ್ದರೂ ಪಕ್ಷದ ಚೌಕಟ್ಟಿನಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ. ಏನೋ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಕುಮಾರಣ್ಣವರು ದೇವೇಗೌಡರನ್ನ ಸೋಲ್ಸೋದಕ್ಕೆ ಶಾಸಕರಿಗೆ ಕಾರಣ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ನೇರವಾಗಿ ಅದು ಕುಮಾರಣ್ಣವ್ರು ಹೇಳಿದ್ದಲ್ಲ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಜನಪ್ರತಿನಿಧಿಗಳು ಈ ತಾಲೂಕಿನ ಜನ ಮಾತಾಡ್ಕೊತ ಇದ್ದಾರೆ, ಅದನ್ನು ಅವ್ರು ಹೇಳಿದ್ದಾರೆ. ಏನೇ ಇದ್ರೂ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡ್ಕೋಬೇಕು, ತುಂಬ ಆ ಥರ ಈ ಥರದ ಅಗುರವಾಗಿ ಮಾತಾಡಬಾರ್ದು. ಏನು ತಮಗೆಲ್ಲರೂ ಗೊತ್ತಿರೋ ಹಾಗೆ ಕಳೆದ ಬಾರಿ ಎ ಕೃಷ್ಣಪ್ಪ ಅವರು ಸೋತರು, ಆ ಸೋಲ್ಗೆ ಯಾರು ಕಾರಣ ಅಂತ ಇಡೀ ಜಿಲ್ಲೆಗೆ ಗೊತ್ತಿದೆ. ನಮ್ಮ ಯಾದವ ಮುಖಂಡರಾದ ಸ್ನೇಹಿತರು ಯಾದವ ಸ್ನೇಹಿತರಿಗೂ ನಮಗೆ ಗೊತ್ತಿದೆ. ಅದೇನೇ ಇರಲಿ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲದಾಗೆ ನಮ್ಮ ತಾಲೂಕಿನಲ್ಲಿ ಸಮಾವೇಶನ ನಡೆಸಿದ್ರು ಅಂತ. ಒಬ್ಬ ಕಾರ್ಯಕರ್ತ ಕಡೆ ಕಾರ್ಯಕರ್ತರಿಗೂ ಗೊತ್ತಿಲ್ಲ ನಡೆದಿರೋದು ಅಂತ ಆರೋಪ ಮಾಡ್ತಾರೆ. ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಜಿ ಡಿ ಸುರೇಶ್ ಗೌಡ ಮಾತನಾಡಿ, ಜೆಡಿಎಸ್ ಪಕ್ಷದ ಶಾಸಕರಾಗಿ ಪಕ್ಷದ ನಾಯಕ ಕುಮಾರಣ್ಣ ವಿರುದ್ಧ ಕೀಳುಮಟ್ಟದ ಭಾಷೆ ಮಾತನಾಡುವುದು ಸರಿಯಲ್ಲ. ಸ್ವಾಭಿಮಾನದ ಬಗ್ಗೆ ಮಾತನಾಡುವ ಶಾಸಕರು ಸ್ವಾಭಿಮಾನದಿಂದಲೇ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿ ಮಾತನಾಡಲಿ ಎಂದರು. ನಮ್ಮ ರಾಜ್ಯ ನಾಯಕರಾದಂಥ ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಶ್ರೀಯುತ ಕುಮಾರಸ್ವಾಮಿ ಅವ್ರ ಬಗ್ಗೆ ನಮ್ಮ ಗುಬ್ಬಿ ಕ್ಷೇತ್ರ ಶಾಸಕರು ಮಾತಾಡಿರುವಂಥ ಮಾತುಗಳು ಅತ್ಯಂತ ಕೀಳುಮಟ್ಟದ ಭಾಷೆಯನ್ನು ಉಪಯೋಗಿಸಿ ಮಾತಾಡಿರೋದು ನಾವೆಲ್ಲ ಗುಬ್ಬಿ ತಾಲೂಕಿನ ಜನತಾದಳ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಖಂಡಿಸಬೇಕಾಗುತ್ತೆ. ನಮ್ಮ ಪಕ್ಷ ಮೂರು ಬಾರಿ ಈ ಕ್ಷೇತ್ರದ ಶಾಸಕರಿಗೆ ಟಿಕೆಟ್ ಕೊಟ್ಟಿದೆ, ಒಂದು ಬಾರಿ ಮಂತ್ರಿ ಮಾಡಿದೆ. ನಿಮಗೆ ಸ್ವಾಭಿಮಾನನೇ ಇದೆ ಅಂತ ನೀವು ಹೇಳೋದಾದರೆ ಸ್ವಾಭಿಮಾನ ಇದ್ದವರು ಈ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷದ ಸಿದ್ಧಾಂತನ ಮತ್ತು ನಮ್ಮ ಪಕ್ಷದ ನಾಯಕನ ನೀವು ಖಂಡಿಸ್ಬೇಕು ಹೊರತು ಅದು ಬಿಟ್ಟು ನಮ್ಮ ಪಕ್ಷದಲ್ಲೇ ಇದ್ಕೊಂಡು ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡುವಂಥ ಮಾತುಗಳನ್ನ ನೀವು ಮುಂದಿನ ದಿನಗಳಲ್ಲಿ ಅದು ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ನಾನು ಈ ಮೂಲಕ ಕೇಳ್ಕೊಂತ. ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಜಿ ಸದಸ್ಯ ಜಿಎಂ ಶಿವಲಿಂಗಯ್ಯ, ಮುಖಂಡರಾದ ಸಿ ಗಂಗಣ್ಣ, ಕೊಡಗಿಹಳ್ಳಿ ರಾಘವೇಂದ್ರ, ಲಕ್ಷ್ಮೀಕಾಂತ, ರಂಜಿತ್, ಗೋಪಾಲ್ಗೌಡ ಇತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಅಮ್ಮುಗ್ ಟಿವಿ, ಗುಬ್ಬಿ. ಪಾವಗಡ ಖಾಸಗಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಮೂಲಕ ಬಂದ ಉದ್ಯಮಿ ಡಾಕ್ಟರ್ ಮೌಲಾ ಶರೀಫ್ 4 ತಾಸು ಪಟ್ಟಣದ ಹೊರವಲಯದಲ್ಲಿ ನಿಂತಿದ್ದ ಹೆಲಿಕಾಪ್ಟರ್ ನೋಡಲು ಮುಗಿಬಿದ್ದ ಜನ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ನೂಕುನುಗ್ಗಲು. ಪಾವಗಡ ಪಟ್ಟಣದ ಚಳ್ಳಕೆರೆ ಕ್ರಾಸ್ ಬಳಿ ಮಧ್ಯಾಹ್ನ 1:30 ಬಂದ ಖಾಸಗಿ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿದ ಉದ್ಯಮಿ ಡಾಕ್ಟರ್ ಮೌಲಾ ಶರೀಫ್ರನ್ನು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನ ತಾಲೂಕು ಅಧ್ಯಕ್ಷ ಇಮ್ರಾನ್ ಉಲ್ಲಾ ಹಾಗೂ ಸಂಘದ ಕಾರ್ಯದರ್ಶಿ ಅದ್ದೂರಿಯಾಗಿ ಬರಮಾಡಿಕೊಂಡು ಸ್ವಾಗತ ಕೋರಿದರು. ನಂತರ ಪಾವಗಡದ ವಿವಿಧ ಮುಸ್ಲಿಂ ಸಂಘಟನೆ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪಾವಗಡ ಗಡಿನಾಡ ಪ್ರದೇಶ, ಈ ಭಾಗದಲ್ಲಿ ಉತ್ತಮ ಸಂಸ್ಕೃತಿ ಉಳ್ಳಂತಹ ಜನರು, ಈ ಭಾಗಕ್ಕೆ ಉದಾಹರಣೆ ನೀಡಬೇಕಾದರೆ ಒಳ್ಳೆಯ ಜನರಿರುವ ಪ್ರದೇಶ ಯಾವುದಾದರೂ ಇದ್ದರೆ ಅದು ಪಾವಗಡದ ಜನತೆ ಅಂತ ಹೇಳಬಹುದು. ಯುವಶಕ್ತಿ ಎಂದರೆ ದೇಶ ಗೆದ್ದಿತ್ತು ಅಂತ ಹೇಳ್ತಾರೆ. ಇವತ್ತು ಯುವಕರು ಇವೆಲ್ಲ ಇಂಥ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಬಂದಾಗ ನಿಜವಾಗಿ ಹೇಳ್ತೀನಿ, ನಮ್ಮಂತಹ ಸಮಾಜ ಸೇವಕರು ತಮ್ಮ ಹಿಂದೆ ಇರ್ತೀವಿ, ನಿಮ್ಮ ಹಿಂದೆ ಇರೋ ಇದ್ದು ಕೆಲಸ ಮಾಡೋದಕ್ಕೆ ನಾವು ಶತಪ್ರಯತ್ನ ಪಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಿನ್ನೆ ನನ್ನ ಒಳ್ಳೆಯ ಆತ್ಮೀಯ ಸ್ನೇಹಿತ ಪುನೀತ್ ಅಲಿಯಾಸ್ ಅಪ್ಪು, ನನ್ನ ಒಳ್ಳೆಯ ಆತ್ಮೀಯ ಸ್ನೇಹಿತ ನಾವು ಕಳ್ಕೊಂಡಿದ್ದೀವಿ. ಅವರು ಮಾಡ್ತಾ ಒಂದು ಒಳ್ಳೆಯ ಕೆಲಸದಲ್ಲಿ ನಾನು ಸಹ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಏನು ಇವತ್ತು ನಮ್ಮ ಕರ್ನಾಟಕದ ಯುವಕರಿಗೆ ನೀವೆಲ್ಲ ಏನಿದ್ದೀರಿ, ಒಳ್ಳೆಯ ಕಾರ್ಯಕ್ರಮಗಳಿಗೆ ಬಂದಾಗ ನಮ್ಮ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ನಿಮಗೆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾನು ಸದಾ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಪುನೀತ್ ರಾಜ್ಕುಮಾರ್ ನನ್ನ ಆತ್ಮೀಯ ಸ್ನೇಹಿತ, ಹೆಚ್ಚಿನ ಒಡನಾಟ ಉಳ್ಳವರಾಗಿದ್ವು. ಅವರು ಮಾಡಿದಂತಹ ಹಲವು ಸೇವೆಗಳಲ್ಲಿ ನಾನು ಸಹ ಜೊತೆಯಲ್ಲಿ ಕೈಜೋಡಿಸಿದ್ದೆ ಎಂದರು. ಆದರೆ ವಿಧಿಯ ಆಟಕ್ಕೆ ಬಲ್ಲವರು ಯಾರು ಇಷ್ಟು ಬೇಗನೆ ನಮ್ಮಿಂದ ದೂರ ಉಳಿದುಕೊಂಡಿದ್ದು ಊಹಿಸಲು ಸಾಧ್ಯವಾಗುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವಶಕ್ತಿ ಎಂದರೆ ದೇಶ ಎಂದು ಅರ್ಥ. ಈ ರೀತಿಯಲ್ಲಿ ಯುವಜನತೆ ಕೆಲಸ ಮಾಡುವುದರಿಂದ ನಮ್ಮಂತಹ ಸಮಾಜ ಸೇವಕರಿಗೆ ಸ್ಫೂರ್ತಿ ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ, ಅವರೊಂದಿಗೆ ಸದಾಕಾಲವೂ ನಾನು ಇರುವೆ, ಮುಂದಿನ ಬಾರಿ ಪಾವಗಡಕ್ಕೆ ಭೇಟಿ ನೀಡುತ್ತೇನೆ ಎಂದರು. ಪಾವಗಡ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಗಡಿನಾಡು ಪ್ರದೇಶ ಪಾವಗಡ ಬಹಳ ಸಂಸ್ಕೃತವಾದಂತಹ ಒಂದು ಪ್ಲೇಸು. ಈ ಪಾವಗಡ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಒಳ್ಳೆಯ ಜನ ಇರುವ ಒಂದು ಪ್ರದೇಶ ಯಾವುದು ಅಂತ ಹೇಳಿದರೆ ಪಾವಗಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯುವಕರು ಇವತ್ತು 313 ಟ್ರಸ್ಟ್ನಲ್ಲಿ ನೀವೇನು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಕ್ರಮ ಮಾಡೋದು. ಈ ವೇಳೆ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಸದಸ್ಯ ಮೈಕಲ್, 313 ಸಂಸ್ಥೆಯ ಅಧ್ಯಕ್ಷ ರಫೀಕ್, ಉಮ್ರಾನ್ ಮಹಿ, ಅಜುಬಾ ಸೈಫ್ ಅಹಮದ್, ಸಿಕಂದರ್ ಇತರರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮುಗು ಟಿವಿ, ಪಾವಗಡ. ಆಯುರ್ವೇದವು ನಾಗರಿಕತೆಯ ಬೆಳವಣಿಗೆಯೊಂದಿಗೆ ಪ್ರಾರಂಭವಾಗಿದ್ದು 4000 ವರ್ಷಗಳಿಗೂ ಮಿಗಿಲಾದ ಇತಿಹಾಸವಿರುವ ಔಷಧಿ ಪದ್ಧತಿಯಾಗಿದೆ. ಸಾಮಾನ್ಯ ಗೃಹಿಣಿಯರು ಮನೆಯಲ್ಲಿಯೇ ಇಂತಹ ಔಷಧೋಪಚಾರವನ್ನು ಬಳಕೆಯಲ್ಲಿಡುವುದರಿಂದ ರೋಗದಿಂದ ದೂರವಿರಲು ಸಾಧ್ಯವಿದ್ದು ಅಪೌಷ್ಟಿಕತೆಯನ್ನು ನಿವಾರಿಸಲು ಸಾಧ್ಯವಿದೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ಹೇಳಿದರು. ನಗರದ APJ ಅಬ್ದುಲ್ ಕಲಾಂ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಧನ್ವಂತರಿ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ 6ನೇ ಆಯುರ್ವೇದ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳ ಆರೋಗ್ಯ ಸುಧಾರಿಸುವ ತಾಯಂದಿರು ಕೂಡ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ಯಾವ ಮನೆಯಲ್ಲಿ ಗೃಹಿಣಿ ಆರೋಗ್ಯವಾಗಿರುವಳೋ ಅಂತಹ ಮನೆಯಲ್ಲಿ ಸಂತೋಷ ನೆಲೆಸಿರುತ್ತದೆ. ಆಯುಷ್ ಇಲಾಖೆ ನೀಡುವ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತಾಯಂದಿರು ಮಕ್ಕಳಿಗೆ ಸರಿಯಾಗಿ ನೀಡಿದರೆ, ಕಾಲಕಾಲಕ್ಕೆ ಪೌಷ್ಟಿಕ ಆಹಾರವನ್ನು ತಿನ್ನಿಸಿದರೆ ಮಕ್ಕಳು ರೋಗದಿಂದ ದೂರವಾಗುತ್ತಾರೆ ಎಂದರು. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಈ ತರ ಮಕ್ಕಳು ನೋಡ್ಕೊಳೋದಕ್ಕೆ ಅಂತಾನೆ ಒಂದು ವಾರ್ಡ್ ಇದೆ. ಅದು ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾನಲ್ಲೇ, ದ ಬೆಸ್ಟ್ ಇದೆ. ಅಲ್ಲಿ ನೀವು 15 ದಿನ ನಿಮ್ಮ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ರೆ ಖಂಡಿತ ನಿಮ್ಮ ಮಕ್ಕಳು ನಾರ್ಮಲ್ ಅಂದ್ರೆ ನಾರ್ಮಲ್ ಇದಕ್ಕೆ ಬರ್ತಾರೆ. ಅದಕ್ಕೆ ನೀವು 15 ದಿನ ಇರ್ಬೇಕಂದ್ರೆ ನಿಮ್ಗೆ ಯೋಚನೆ ಬರ್ತಿರುತ್ತೆ, ನನ್ನ 15 ದಿನ ಏನೋ ನಾನು ಏನೋ ಕೆಲ್ಸಕ್ಕೆ ಹೋಗ್ತಿದ್ದೀನಿ. 15 ದಿನ ನಿಮ್ಗೆ ಕೂಲಿ ಕೂಡ ಕೊಡ್ತಾರೆ, 200-250 ರೂಪಾಯೋ ಏನೋ ಕೊಡ್ತಾರೆ ಪ್ರತಿ ದಿನಕ್ಕೆ. ಅದಲ್ಲೇ 2000 ಮೆಡಿಸಿನ್ಗೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅಲ್ಲಿ 15 ದಿನ ಜನರಲಿ ಏನು ತಾಯಿದೀರೇ ಕೂತ್ಕೊಳ್ತಾರೆ ನೋಡ್ಕೊಳೋದಕ್ಕೆ ಮಕ್ಕಳನ್ನ. ಸೊ ಅವ್ರಿಗೆ ಏನಾದ್ರು ಆಕ್ಟಿವಿಟೀಸ್ ಅಂದರೆ ಅವ್ರ ಮನೆಗೆ ಹೋಗಿ ಏನಾದ್ರು ಒಂದು ಕರಕುಶಲ ಏನಾದ್ರು ಕಲಿಬೋದು ಆ ಥರದ್ದು ಕೂಡ ಕಲಿಸ್ಕೊಡ್ತಾರೆ. ಮನೆ ಔಷಧಿಗಳ ಬಳಕೆಯು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ಯಾವುದೇ ಔಷಧಿ ಇರಲಿ, ನಂಬಿಕೆಯಿಂದ ಬಳಸಿದರೆ ಗುಣಾತ್ಮಕ ಫಲಿತಾಂಶ ಪಡೆಯಲು ಸಾಧ್ಯ. ಯೋಗವು ಕೂಡ ಆಯುರ್ವೇದ ಚಿಕಿತ್ಸೆಯಂತೆಯೇ ಪರಿಣಾಮಕಾರಿಯಾಗಿದ್ದು, ಪ್ರತಿಯೊಬ್ಬರೂ ದಿನದಲ್ಲಿ 1-2 ಗಂಟೆ ಇದಕ್ಕಾಗಿ ಮೀಸಲಾಗಿಟ್ಟರೆ ರೋಗಗಳಿಂದ ದೂರವಾಗಿ ಲವಲವಿಕೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯ. ವ್ಯಾಯಾಮ ಶಾಲೆಗಳಿಗೆ ತೆರಳಿ ದೇಹ ದಂಡಿಸುವುದೇ ಅಪರಾಧ ಎನ್ನುವ ಭಾವನೆ ಇತ್ತೀಚೆಗೆ ಸಾರ್ವಜನಿಕರನ್ನ ಸಾಂಕ್ರಾಮಿಕ ರೋಗದಂತೆ ಕಾಡುತ್ತಿದೆ. ಜಿಮ್ಗೆ ಹೋಗಿ ಸೂಕ್ತ ಮಾರ್ಗದರ್ಶಕರ ನೆರವಿನಲ್ಲಿ ದೇಹ ದಂಡಿಸುವುದರಿಂದ ಯಾರೂ ಸಾಯುವುದಿಲ್ಲ. ಜಿಲ್ಲೆಯಲ್ಲಿ ಆಯುಷ್ ಇಲಾಖೆ ಸದೃಢವಾಗಿದ್ದರೂ ಜನತೆಯನ್ನು ಮುಟ್ಟುವಲ್ಲಿ ಹಿಂದಿದೆ. ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದರು. ಸೊ ನಿಮ್ಮ ಮಗುನೂ ಹುಷಾರಾಗತ್ತೆ, ನಿಮಗೂ ಅಲ್ಲಿಗಾಗತ್ತೆ, ಏನೋ ಒಂದು ಕಲೆ ಒಂದು ಆಕ್ಟಿವಿಟಿನೂ ಕಲ್ತ್ಕೊಂಡು ಬರ್ತೀರಾ. ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ತಾಯಿಗೆ ಏನಿರುತ್ತೆ, ನನ್ನ ಮಗು ನಾರ್ಮಲ್ ಆಗಿರಲಿ ಅಂತಿರುತ್ತೆ. 15 ದಿನ ನೀವು ಪ್ಲೀಸ್ ಸ್ಪೆಂಡ್ ಮಾಡಿ, ನಾನು ಇದನ್ನು ಹೇಳ್ತಾನೆ ಇರ್ತೀನಿ. ಇನ್ಫ್ಯಾಕ್ಟು ಅದನ್ನು ನಾನು ಬಂದಾಗ 350 ಮಕ್ಕಳಿದ್ರು ಸ್ಯಾಂಕ್ಷನ್, ನಾನು ಇದು ಹೇಳಿ ಹೇಳಿ ಅಡ್ಮಿಟ್ ಮಾಡಿ ಇವತ್ತಿಗೆ 71 ಮಕ್ಕಳು ಬಂದಿದ್ದಾರೆ. ಆ 71 ಮಕ್ಕಳು ಕೂಡ ನಿಲ್ಲಾಗಬೇಕು ಅಂದರೆ ನಿಲ್ಲಾಗಬೇಕು ಇನ್ ದ ಸೆನ್ಸ್ ಅವರು ನಾರ್ಮಲ್ ಚೈಲ್ಡ್ ಆಗಬೇಕು. ಅದಕ್ಕೆ ನೀವು ಇಲ್ಲಿ ಇಷ್ಟು ಜನ ಸ್ಯಾಮ್ ಚಿಲ್ಡ್ರನ್ ಇದ್ದಾರೆ ಅಂದಿದ್ದಕ್ಕೆ ನಾನು ಮತ್ತು ಭಾಷ್ ತಗೊಂಡೆ ನನ್ನ ಮೈಕಲ್ಲಿ ಹೇಳಲಿಕ್ಕೆ. ಪ್ಲೀಸ್ ಪೇರೆಂಟ್ಸ್ ಇಲ್ಲಿ ಇದ್ದೀರಲ್ಲ, ಮುಗಿದು ನೀವು ನಮ್ಮ CDPOs ಯಾರು ಐ ಮೀನ್ ನಮ್ಮ CDPOs ಇದ್ದೀರಲ್ಲ, ಪ್ಲೀಸ್ ಕೋಆರ್ಡಿನೇಟ್ ವಿತ್ ದೆಮ್ ಆ್ಯಂಡ್ ಮೇಕ್ ಶೋರ್ ದಟ್ ದೇ ಆರ್ ಅಡ್ಮಿಟೆಡ್ ಫಾರ್ 15 ಡೇಸ್. ಅಡ್ಮಿಷನ್ ಅಂದರೆ ಏನು, ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡೋದು ಅಂತಲ್ಲ, ನಿಮ್ಮ ಮಗುಗೆ ಏನೆಲ್ಲ ಬೇಕೋ ಟ್ರೀಟ್ಮೆಂಟ್ ಕೊಟ್ಟು ಬೆಟರ್ ಆಗಿ ನಿಮಗೆ ಖುಷಿ ಆಗುತ್ತೆ. ನೀನು ನನ್ನ ಮಗು ಮೊದಲು ಹೇಗಿತ್ತು ಆಮೇಲೆ ಹೆಂಗಾಗ್ಬಿಟ್ಟಿದೆ ಅಂತ ನೋಡಿ ಖುಷಿ ಪಡ್ತೀರ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ.
ಚಿಕ್ಕನಕನಹಳ್ಳಿ ದಬ್ಬಗುಂಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ದಿಢೀರ್ ರದ್ದುಪಡಿಸಿರುವುದನ್ನು ಗ್ರಾಮಸ್ಥರು ಖಂಡಿಸಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯ ಡಿಬಿ ರವಿಕುಮಾರ್ ದಬ್ಬಗುಂಟೆ ಗ್ರಾಮಸ್ಥರು ಚಿಕ್ಕನಕನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ದೂರು ಸಲ್ಲಿಸಿ ನಂತರ ಇವರು ಮಾತನಾಡುತ್ತಾ ದಬ್ಬಗುಂಟೆ ಸರ್ಕಾರಿ ಪ್ರೌಢಶಾಲೆ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಅಲ್ಲಿನ ಮುಖ್ಯ ಶಿಕ್ಷಕರ ಸಮ್ಮುಖದಲ್ಲಿ ಪೋಷಕರ ಸಭೆ ನಡೆಸಿ ಗ್ರಾಮದ ಕೋದಂಡಯ್ಯ ಎಂಬುವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಉಳಿದ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಗಿತ್ತು. ಆದರೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಶಾಲೆಯ ಮುಖ್ಯ ಶಿಕ್ಷಕ ಉಪಾಧ್ಯಾಯರು ಸ್ಥಳೀಯವಾಗಿ ಯಾರಿಗೂ ತಿಳಿಸದೆ ಅಭಿವೃದ್ಧಿ ಸಮಿತಿಯ ಕಮಿಟಿಯನ್ನು ಗುಪ್ತವಾಗಿಟ್ಟು ಏಕಾಏಕಿ ಮನಸೋ ಇಚ್ಛೆ ಅವರಿಗೆ ಬೇಕಾದವರನ್ನು ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರಚಿಸಿ ಹಾಲಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಅವಮಾನ ಮಾಡಿದ್ದಾರೆ. ಸುಮಾರು ಜನ ಪ್ರತಿಭಟನೆ ಮಾಡಬೇಕು ಅಂತ ಅಂದು ನಾವು ಮನವಿಯನ್ನು ಕೊಟ್ಟು ಬಿ ಓ ಅವ್ರಿಗೆ ಕೇಳಕ್ಕೆ ಬಂದಾಗ ಇಲ್ಲ ನಾನು ಬಂದು ದಬ್ಬುಂಟಿಗೆ ಬಂದು ಅದೇನಿದ್ರು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂದರು. ಅವ್ರ ಮಾತಿಗೆ ನಾವು ಮನ್ನಣೆ ಕೊಟ್ಟಿದ್ದೀವಿ. ಅವರೇನಾದರೂ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ದೆಲ್ಲ ಇದ್ದರೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನು ಕುತ್ಕಂತೀವಿ ಅಂತ ಅಂದು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಏನು ನ್ಯಾಯವನ್ನು ಕೊಡಲಿ. ಸರ್ವಾನುಮತದಿಂದ ನಮ್ಮನ್ನು ಆಯ್ಕೆ ಮಾಡಿರೋದನ್ನ ಏಕಾಏಕಿ ರದ್ದು ಮಾಡಿರೋದಕ್ಕೆ ಸರ್ವಾನುಮತದಿಂದ ಆಯ್ಕೆ ಮಾಡ್ಕೊಂಡು ಎಮ್ ಎಲ್ ಎಗಳು ಏನಿದಾರ ಅವರೆಲ್ಲ ಅಧ್ಯಕ್ಷರು ಇರೋದಿಲ್ಲ. ಎಮ್ ಎಲ್ ಅಧ್ಯಕ್ಷರಿಗೆ ಅಲ್ಲೇ ಆ ಎಮ್ ಎಲ್ ಎಗಳಿಗೆ ಯಾವುದೂ ತೊಂದರೆ ಬೇಡ, ಅವರ ಅಲ್ಲಲ್ಲೇ ಮಾಡ್ಕೊಂಡ್ಲಿ ಅಂತ ಅವರು ಸಹ ಹೇಳಿ ಈಗಾಗಲೇ ಎಸ್ ಟಿ ಎಮ್ ಸಿಯನ್ನು ರಚನೆ ಮಾಡಿ ಅವರ ಪ್ರಕಾರ ಈ ವಿಷಯವಾಗಿ ಯಾರಿಗೂ ತಿಳಿಸದೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಹೊಸ ಕಮಿಟಿಯನ್ನು ರಚಿಸಿದ ಕ್ರಮದ ಬಗ್ಗೆ ಚಿಕ್ಕನಕನಹಳ್ಳಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ. ಈ ವಿವಾದವನ್ನು ಶಾಂತಿಯುತವಾಗಿ ಬಗೆಹರಿಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾತ್ಯಾಯಿನಿ ಮೇಡಮ್ ಭರವಸೆ ನೀಡಿದ್ದಾರೆ. ನಮಗಾದ ಅಪಮಾನಕ್ಕೆ ಸೂಕ್ತ ನ್ಯಾಯ ದೊರೆಯದಿದ್ದರೆ ಇಡೀ ಗ್ರಾಮಸ್ಥರಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ದಬ್ಬಗುಂಟೆ ಗ್ರಾಮ ಪಂಚಾಯತಿ ಸದಸ್ಯ ರವಿಕುಮಾರ್ ಸೇರಿದಂತೆ ಗ್ರಾಮದ ಸದಸ್ಯರಾದ ಪ್ರಸನ್ನಕುಮಾರ್ ಹಾಗೂ ಗ್ರಾಮದ ಮುಖಂಡರಾದ ಕೋದಂಡಯ್ಯ, ಕೃಷ್ಣಮೂರ್ತಿ, ಹಾಲಪ್ಪ, ಜಯಣ್ಣ ಮುಂತಾದವರು ಈ ರೀತಿ ತಿಳಿಸಿದ್ದಾರೆ. ಏಕಾಏಕಿ ಯಾಕೆ ಮಾಡಿದ್ರು, ಅನ್ಯಾಯವಾಗಿ ಅವರನ್ನ ತೆಗೆದಾಕಿದ್ದಕ್ಕೆ ಕಾರಣ ಏನು ಅಂತ ಅಂದು ನಾವೆಲ್ಲರೂ ಸೇರಿ ಬಿ ಓ ಆಫೀಸ್ ಮುಂದೆ ಶಾಮಿಯನ್ನು ಹಾಕಿ ಪ್ರತಿಭಟನೆ ಮಾಡೋಕ್ಕೆ ಬಿ ಓ ಅವರನ್ನು ಕೇಳಿದಾಗ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂದರು. ಹಿಂದೆ ಮಂತ್ರಿಯವರು ಹೇಳಿದ ಮಾತು ನಾವು ಎಸ್ ಡಿ ಎಮ್ ಸಿಯನ್ನು ರಚನೆ ಮಾಡಿ ಮತ್ತೆ ಈಗಾಗಲೇ ಹೊಸದಾಗಿ ಕನ್ನಡ ರಾಜ್ಯೋತ್ಸವ ದಿವಸ ಏಕಾಏಕಿ ಯಾವ ಕನ್ನಡ ರಾಜ್ಯೋತ್ಸವವನ್ನು ಮಾಡೋದನ್ನು ಸಹ ಬಿಟ್ಟು ಎಸ್ ಡಿ ಎಮ್ ಸಿಯನ್ನು ರಚನೆಯನ್ನು ಮಾಡಿ ಹೊಸದಾಗಿ ಆಯ್ಕೆ ಮಾಡಿರ್ತಾರೆ. ಇದು ಆ ಕೋದಂಡಪ್ಪ ಅವರಿಗೆ ಭಾರಿ ಅನ್ಯಾಯ ಆಗಿರುತ್ತೆ ಅಂತ ಅಂದು ಈ ಸಂದರ್ಭದಲ್ಲಿ ಏನು ಲೆಟ್ರ್ಗಳು ಬಂದಿದೆ ಅವೆಲ್ಲವನ್ನು ಕೊಡಬೇಕು ಅಂತ ರೈಟ್ ಆರ್ ಟಿ ಎನಲ್ಲಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಹಾಕಿ ಅದನ್ನು ನಾವು ತಗೊಂತೀವಿ. ಅದನ್ನು ತಗೊಂಡು ಮುಂದಿನ ಹೋರಾಟದ ಹೆಜ್ಜೆಯನ್ನು ಇಡ್ತೀವಿ. ಇದನ್ನು ಹಿಂಗೆ ಬಿಟ್ಟರೆ ಅನ್ಯಾಯನೇ ಆಗ್ತಾಯಿರುತ್ತೆ. ಹಾಗಾಗಿ ನಾವು ಪ್ರತಿಭಟನೆ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ಮನವಿಯನ್ನು ಸಹ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಬಿ ಓ ಮೇಡಮ್ ಅವರು ಒಂದು ಸಮರ್ಪಕವಾಗಿ ನನ್ನೆಲ್ಲರಿಗೂ ಹೇಳಿದ್ದಾರೆ. ಚಿದಾನಂದ್, ಅಮುಕ್ ಟಿವಿ, ಚಿಕ್ಕನಕನಹಳ್ಳಿ. ನಿಂತಿದ್ದ ಲಾರಿಗೆ ಹಿಂದಿನಿಂದ ಬಂದ ಹೈಚರ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತಾಲೂಕಿನ ಕೋರಾ ಪೊಲೀಸ್ ಠಾಣೆ ಮುಂದೆ ನಡೆದಿದೆ. ಇನ್ನು ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹೈಚರ್ ಡ್ರೈವರ್ ಸಾವನ್ನಪ್ಪಿದ್ದಾನೆ. ಲಾರಿ ಗುದ್ದಿದ ರಭಸಕ್ಕೆ ಡ್ರೈವರ್ ದೇಹ ಅಪ್ಪಚ್ಚಿಯಾಗಿದೆ. ಇನ್ನು ಸ್ಥಳಕ್ಕೆ ಕೋರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.